ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/3/2023. ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಂದೆಯ ಸಮಾನ ನಿರ್ಭಯರಾಗಿ ತಮ್ಮ ಸ್ಥಿತಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಸದಾ ಹರ್ಷಿತವಾಗಿ ಇರಬೇಕು. ನೆನಪಿನಲ್ಲಿ ಇರೋದ್ರಿಂದ ಅಂತಮತಿ ಸೋಗತಿಯಾಗತ್ತೆ. ಪ್ರಶ್ನೆ: ಅದೃಷ್ಟವಂತ ಮಕ್ಕಳು ಸದಾ ಉಲ್ಲಾಸ ಹಾಗೂ ಹರ್ಷಿತರಾಗಿರಲಿಕ್ಕೆ ಯಾವ ವಿಧಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ತಾರೆ? ಉತ್ತರ: ಹಗಲಲ್ಲಿ 2 ಬಾರಿ ಜ್ಞಾನ ಸ್ನಾನ ಮಾಡುವ ವಿಧಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ತಾರೆ. ದೊಡ್ಡ ವ್ಯಕ್ತಿಗಳು ರಿಫ್ರೆಶ್ ಆಗಲಿಕ್ಕೆ 2 ಬಾರಿ ಸ್ನಾನ ಮಾಡ್ತಾರೆ. ತಾವು ಮಕ್ಕಳು ಕೂಡ 2 ಬಾರಿ ಜ್ಞಾನ ಸ್ನಾನವನ್ನು ಮಾಡಬೇಕು. ಇದರಿಂದ ಬಹಳ ಲಾಭ ಇದೆ. ಮೊದಲನೆಯದು ಸದಾ ಹರ್ಷಿತವಾಗಿರ್ತೀರ, ಎರಡನೆಯದು ಖುಷಿ ಹಾಗೂ ಅದೃಷ್ಟವಂತರಾಗಿರ್ತೀರ. ಯಾವುದೇ ಪ್ರಕಾರದ ಸಂಶಯ ಇದ್ದರೆ ಸಮಾಪ್ತಿಯಾಗತ್ತೆ. ಮಾಯಾವಿ ಮನುಷ್ಯರ ಸಂಘದಿಂದ ಸುರಕ್ಷಿತವಾಗಿರ್ತೀರ. ತಂದೆ ಹಾಗೂ ಶಿಕ್ಷಕನೂ ಕೂಡ ಖುಷಿಯಾಗಿರ್ತಾರೆ. ಹೊಗಳ್ತೀರ, ಅಪಾರ ಖುಷಿಯಲ್ಲಿನೂ ಕೂಡ ಇರ್ತೀರ. ಹಾಡಾಗಿದೆ, ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ. ಓಂ ಶಾಂತಿ. ಶಿವಬಾಬರವರು ಬ್ರಹ್ಮಾರವರ ಮುಖೇನ ಮಕ್ಕಳಿಗೆ ತಿಳಿಸ್ತಾರೆ, ಇದಂತೂ ಗೋಮುಖವಾಗಿದೆ. ಬಸವನ ಮುಖ ನಂದಿಗಣ ಆಯಿತು ಅಲ್ವಾ? ಗೀತೆಯನ್ನು ಕೇಳಿದ್ದೀರಾ? ಪ್ರಿಯತಮ ಪ್ರಿಯತಮೆಯರಿಗೆ ಹೇಳ್ತಾರೆ, ಈಗ ಕೇವಲ ಸ್ತ್ರೀಯರಷ್ಟೇ ಪ್ರಿಯತಮೆಯರು ಅಂತಲ್ಲ, ಪುರುಷರು ಕೂಡ ಇಲ್ಲಿ ಪ್ರಿಯತಮೆಯರಾಗಿದ್ದಾರೆ. ಯಾರೆಲ್ಲ ಭಕ್ತಿ ಮಾಡ್ತಾರೆ, ಭಗವಂತನನ್ನು ನೆನಪು ಮಾಡ್ತಾರೆ, ಅವರೆಲ್ಲ ಪ್ರಿಯತಮೆ ಆಗ್ತಾರೆ. ಪ್ರಿಯತಮ ಒಬ್ಬರಾಗಿದ್ದಾರೆ, ಸಾಧುಗಳು ಕೂಡ ಭಗವಂತನನ್ನು ಮಿಲನ ಮಾಡಲಿಕ್ಕೆ ಸಾಧನೆ ಮಾಡ್ತಾರೆ ಅಂದಮೇಲೆ ಅವರು ಕೂಡ ಪ್ರಿಯತಮೆ ಆದರು. ಆ ಒಬ್ಬ ಭಗವಂತ ಯಾರು? ಒಬ್ಬರು ಅಂತ ಗಾಡ್ ಫಾದರ್ಗೆ ಹೇಳಲಾಗತ್ತೆ. ಹೇಗೆ ವರನಾದ ರಾಜ ಪತ್ನಿಯನ್ನು ಕರ್ಕೊಂಡು ಬರಬೇಕಾಗತ್ತೆ? ಇವರೆಲ್ಲ ಸ್ತ್ರೀಯರಾಗಿದ್ದಾರೆ, ಪ್ರಿಯತಮನನ್ನು ಎಲ್ಲರೂ ಕೂಡ ನೆನಪು ಮಾಡ್ತಾರೆ ಅಂದರೆ ಅವರು ಖಂಡಿತ ಬರಲೇಬೇಕಾಗತ್ತೆ. ಒಬ್ಬರಿಗೋಸ್ಕರ ಬರೋದಿಲ್ಲ, ಸರ್ವರಿಗೋಸ್ಕರನೂ ಕೂಡ ಬರಬೇಕಾಗತ್ತೆ. ಮತ್ತು ಎಲ್ಲ ಪ್ರಿಯತಮೆಯರು ದುಃಖಿಗಳು, ಒಂದಲ್ಲ ಒಂದು ರೋಗ ಕಾಯಿಲೆ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಇದು ನರಕ. ಸ್ವರ್ಗದಲ್ಲಿ ಸುಖ ಇರುತ್ತೆ, ನರಕದಲ್ಲಿ ದುಃಖ ಇರುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ನರಕವಾಸಿಗಳು, ಪ್ರಿಯತಮೆಯರು ಅರ್ಥಾತ್ ಎಲ್ಲರೂ ಮಾಯಾ ರಾವಣನ ಜೈಲಿನಲ್ಲಿ ಇದ್ದೀವಿ. ಬೇಹದ್ದಿನ ಮಾತುಗಳನ್ನು ಬೇಹದ್ದಿನ ತಂದೆನೇ ಕುಳಿತು ತಿಳಿಸ್ಕೊಡ್ತಾರೆ. ಇಡೀ ಪ್ರಪಂಚವೇ ಜೈಲಾಗಿದೆ. ಇದಕ್ಕೆ ದುಃಖಧಾಮ ಅಂತ ಹೇಳಲಾಗತ್ತೆ. ಧಾಮ ಅಂದರೆ ಇರುವಂತಹ ಸ್ಥಾನ. ಕಲಿಯುಗದಲ್ಲಿ ದುಃಖ ಇದೆ, ಸತ್ಯಯುಗದಲ್ಲಂತೂ ಸುಖ ಇದೆ. ದೈವಿ ಸಂಪ್ರದಾಯ, ಆಸುರಿ ಸಂಪ್ರದಾಯ, ಇದು ಗೀತೆಯ ಭಗವಂತನ ಶಿವನ ಮಹಾವಾಕ್ಯಗಳು. ಅವರು ಸ್ವಯಂ ಹೇಳ್ತಾರೆ, ಪ್ರಿಯತಮೆಯರೇ, ಈಗ ನವಯುಗ ಬಂದಿದೆ, ಇದು ಹಳೆಯ ಪ್ರಪಂಚ ಆಗಿದೆ. ಪ್ರಿಯತಮ ಹೇಳ್ತಾರೆ, ಈಗ ಎದ್ದೇಳಿ, ನವಯುಗ ಸತ್ಯಯುಗ ಬರುತ್ತೆ. ಗೀತೆಯಿಂದ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಗೀತೆ ಭಾರತದ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ. ಆ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ. ಹಿಟ್ಟಿನಲ್ಲಿ ಉಪ್ಪಿನಷ್ಟು ಮಾತ್ರವೇ ಸತ್ಯಾಂಶ ಉಳ್ಕೊಂಡಿದೆ. ಚಿತ್ರದಲ್ಲಿ ಇದೆ, ಆದರೆ ತಮ್ಮನ್ನು ಯಾರೂ ಕೂಡ ದೇವತೆಗಳು ಅಂತ ಒಪ್ಕೊಳ್ಳೋದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮ ಇತ್ತು. ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ ಆಗ ಸ್ವರ್ಗ ಅಂತ ಹೇಳಲಾಗತ್ತೆ. ಈಗ ಇದನ್ನು ಸ್ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ನರಕ ಆಗಿದೆ ಅಂತ ತಿಳಿಲೇಬೇಕಾಗತ್ತೆ. ಇದೆಲ್ಲ ರಹಸ್ಯವನ್ನು ಈಗ ನೀವು ತಿಳ್ಕೊಂಡಿದ್ದೀರಾ. 5000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು, ಈಗ ನರಕ ಆಗಿದೆ. ದೇವಿ ದೇವತೆಗಳ ಕಾಲುಗಳು ಮುರಿದೋಗಿವೆ. ಈ ಮಾತುಗಳನ್ನು ಮತ್ಯಾರೂ ಕೂಡ, ಗೀತೆಯನ್ನು ಹೇಳುವಂಥವರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಗೀತೆಯ ಭಗವಂತನೇ ಗೀತೆಯ ಮುಖೇನ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ನಂತರ ಅರ್ಧ ಕಲ್ಪದಲ್ಲಿ ಗೀತೆಯ ಅವಶ್ಯಕತೆ ಅಂತೂ ಬರೋದೇ ಇಲ್ಲ. ಅಲ್ಲಿ ಪ್ರಾರಬ್ಧ ಇರುತ್ತೆ. ತಂದೆ ಸ್ವಯಂ ಹೇಳ್ತಾರೆ, ಮಕ್ಕಳೇ, ಈ ಜ್ಞಾನ ಪ್ರಾಯಲೋಪ ಆಗತ್ತೆ. ಈಗಂತೂ ಪ್ರಸ್ತುತದಲ್ಲಿ ಇದೆ. ನಾವು ಪ್ರತಿನಿತ್ಯ ಹೊಸ ಹೊಸ ಮಾತುಗಳನ್ನು ಕೇಳ್ತೀವಿ. ಅವರಂತೂ 18 ಅಧ್ಯಾಯಗಳನ್ನ ಕೇಳ್ತಾ ಬಂದಿದ್ದಾರೆ. ಅವರಿಗೆ ಹೊಸದನ್ನು ಯಾರು ಹೇಳ್ತಾರೆ? ಪೂರ್ಣ 18 ಅಧ್ಯಾಯಗಳನ್ನು ಬರೆದಿದ್ದಾರೆ. ಇಲ್ಲಿ ನಾವು ಓದ್ತಾ ಇದ್ದೇವೆ, ಯೋಗ ಮಾಡ್ತಾ ಇದ್ದೇವೆ, ಇದರಲ್ಲಿ ಸಮಯ ಹಿಡಿಸುತ್ತೆ.
ಜ್ಞಾನ ಹಾಗೂ ಯೋಗ ಇವೆರಡೂ ಸಹೋದರ ಸಹೋದರಿಯಾಗಿದೆ. ತಂದೆ ಹೇಳ್ತಾರೆ, ಧ್ಯಾನಕ್ಕಿಂತ ಜ್ಞಾನ ಶ್ರೇಷ್ಠ, ಯಾಕೆಂದರೆ ಅದರಿಂದಲೇ ನೀವು ಜೀವನ್ಮುಕ್ತಿಯನ್ನು ಪಡ್ಕೊಳ್ತೀರಾ. ನಮಗೆ ಸಾಕ್ಷಾತ್ಕಾರ ಆದರೆ ಪುರುಷಾರ್ಥ ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮ್ಮುಖದಲ್ಲಿ ಕೃಷ್ಣನ ಚಿತ್ರವನ್ನು ನೋಡ್ತಾ ಇದ್ದೀರಾ, ಈ ರೀತಿ ರಾಜಕುಮಾರ ರಾಜಕುಮಾರಿ ಆಗ್ತೀವಿ ಅನ್ನೋದು ಗೊತ್ತಿದೆ, ಮತ್ತು ಏನು ಬೇಕಾದರೂ ಆಗ್ಬೋದು. ರಾಜಕುಮಾರ ರಾಜಕುಮಾರಿಯರು ಆಗ್ತೇವೆ ಅನ್ನೋದನ್ನು ಒಪ್ಕೊಳ್ತೇವೆ. ರತ್ನ ಜಡಿತವಾದಂತಹ ಮುರುಳಿ ಅಂದರೆ ಪಿಳ್ಳಂಗೋವಿನೂ ಕೂಡ ಇರತ್ತೆ, ಇದು ಗುರುತಾಗಿದೆ. ಕೃಷ್ಣನಿಗೂ ಕೂಡ ಪಿಳ್ಳಂಗೋವಿ ಅಥವಾ ಫ್ಲೂಟ್ ಅಥವಾ ಮುರುಳಿಯನ್ನು ತೋರಿಸ್ತಾರೆ, ಯಾಕೆಂದರೆ ರಾಜಕುಮಾರ ಆಗಿದ್ದಾರೆ. ಬಾಕಿ ಅಲ್ಲಿ ಜ್ಞಾನದ ಯಾವುದೇ ಮಾತುಗಳು ಇರೋದಿಲ್ಲ. ಜ್ಞಾನಸಾಗರ ಒಬ್ಬ ಶುಭಾಬ ಆಗಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ವಿನಾಶ ಅಂತೂ ಸಮ್ಮುಖದಲ್ಲಿ ನಿಂತಿದೆ. ಅಂತಿಮದಲ್ಲಿ ಮಂತ್ರವನ್ನು ಕೊಡಲಿಕ್ಕೋಸ್ಕರ ಯಾರೂ ಕೂಡ ಇರೋದಿಲ್ಲ. ಅಂತಮತಿ ಸೋಗತಿ ಅಂತ ಗಾಯನ ಇದೆ. ಅಂತಿಮದಲ್ಲಿ ನೆನಪು ಮಾಡ್ತೀರಾ, ನನ್ನನ್ನು ನೆನಪಿಟ್ಕೊಂಡಿದ್ದೀರಾ ಅಂದರೆ ಗತಿ ಸಿಗತ್ತೆ. ತಾವು ಈ ಸಮಯದಲ್ಲಿ ಮಾಡ್ತಾ ಬಂದಿದ್ದೀರಾ. ಎರಡು ಅಥವಾ ನಾಲ್ಕು ಉದಾಹರಣೆಗಳನ್ನು ತೋರಿಸ್ತೇನೆ, ಹೇಗೆ ಇದ್ದಕ್ಕಿದ್ದಂತೆಯೇ ಮನುಷ್ಯರು ಸಾಯ್ತಾರೆ. ಆ ಸಮಯದಲ್ಲಿ ಮಂತ್ರವನ್ನು ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳಿ, ಇದ್ದಕ್ಕಿದ್ದಂತೆ ಮೇಲ್ಛಾವಣಿ ಬಿದ್ದರೆ ಆ ಸಮಯದಲ್ಲಿ ನೆನಪು ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಭೂಮಿ ಅಲ್ಗಾಡ್ತಾ ಇರತ್ತೆ. ಆ ಸಮಯದಲ್ಲಿ ಅಯ್ಯೋ ಅಯ್ಯೋ ಅನ್ನೋದರಲ್ಲೇ ಎಲ್ಲರೂ ಕೂಡ ತೊಡಗಿರ್ತಾರೆ. ಬಹಳ ಸಮಯದಿಂದ ಅಭ್ಯಾಸ ಇದ್ದರೆ ಆ ಸಮಯದಲ್ಲಿನೂ ಕೂಡ ಸ್ಥಿತಿ ಅಲ್ಗಾಡೋದಿಲ್ಲ. ಸಾಕ್ಷಿಯಾಗಿ ಹರ್ಷಿತ ಮುಖಿಗಳಾಗಿ ಕುಳಿತಿರ್ತೀರ. ಮನುಷ್ಯರು ಸ್ವಲ್ಪ ಶಬ್ದ ಆದರೂ ಭಯದಿಂದ ಓಡೋಗ್ಬಿಡ್ತಾರೆ. ನೀವು ಎಂದಿಗೂ ಕೂಡ ಓಡಿ ಹೋಗೋದಿಲ್ಲ. ಹೆದರ್ಕೊಳ್ಳೋಂಥ ಮಾತೇ ಇಲ್ಲ. ಹೇಗೆ ಬಾಬಾ ನಿರ್ಭಯ ಆಗಿದ್ದಾರೆ, ಮಕ್ಕಳು ಕೂಡ ನಿರ್ಭಯರು ಆಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನವಯುಗ ಬರ್ತಾ ಇದೆ, ಈಗ ತಮ್ಮನ್ನು ತಾವು ಇನ್ಶೂರ್ ಮಾಡ್ಕೊಳ್ಳಿ. ತಂದೆಯಿಂದ ಶಕ್ತಿಯನ್ನು ಪಡೆದು ಇಡೀ ಭಾರತವನ್ನು ನೀವು ಇನ್ಶೂರ್ ಮಾಡ್ತಾ ಇದ್ದೀರಾ. ಭಾರತ ವಜ್ರ ಸಮಾನ ಆಗತ್ತೆ. ತನು ಮನ ಧನ ಎಲ್ಲವೂ ಕೂಡ ಇನ್ಶೂರ್ ಆಗತ್ತೆ. ಬಾಬಾ ಹೇಳ್ತಾರೆ, ಈ ಜ್ಞಾನ ಪ್ರತ್ಯಕ್ಷ ಫಲವನ್ನು ಕೊಡತ್ತೆ. ಹೇಗೆ ಸುಧಾಮ ತಕ್ಷಣ ಮಹಲನ್ನು ನೋಡಿದ್ರು ಅಂತ ಉದಾಹರಣೆನೂ ಕೂಡ ತೋರಿಸ್ಲಾಗತ್ತೆ ಅಲ್ವಾ. ಅಂದಮೇಲೆ ಪ್ರತ್ಯಕ್ಷ ಫಲ ಆಯಿತು. ರಾಜಕುಮಾರ ರಾಜಕುಮಾರಿಯರ ಸಾಕ್ಷಾತ್ಕಾರ ಆಗತ್ತೆ. ಅವರು ಸತ್ಯಯುಗದಲ್ಲಿನೇ ಇರ್ತಾರೆ, ತ್ರೇತಾಯುಗದಲ್ಲಿನೂ ಇರ್ತಾರೆ. ನಾವು ಎಲ್ಲಿನ ರಾಜಕುಮಾರರಾಗ್ತೇವೆ ಇವರಿಗೆ ಅರ್ಥ ಆಗತ್ತಾ? ಎಲ್ಲರೂ ಸೂರ್ಯವಂಶಿಗಳಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಸಾಕ್ಷಾತ್ಕಾರದ ಮಾತಾಗಿದೆ. ಆತ್ಮ ಏನು ಶರೀರದಿಂದ ಹೊರಗಡೆ ಹೋಗೋದಿಲ್ಲ ಈ ಸಾಕ್ಷಾತ್ಕಾರದ ಸಮಯದಲ್ಲಿ. ಈ ಸಾಕ್ಷಾತ್ಕಾರನೂ ಕೂಡ ನಾಟಕದಲ್ಲಿ ನಿಗದಿಯಾಗಿದೆ. ಆತ್ಮನನ್ನು ಕರೆಸ್ತಾರೆ ಅಂದರೆ ಆತ್ಮ ಯಾವುದಾದ್ರೊಂದು ಶರೀರವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗತ್ತಾ? ಹಾಗೆ ಇದ್ದಿದ್ದರೆ ಆ ಶರೀರ ಇರಲಿಕ್ಕೇ ಸಾಧ್ಯ ಆಗ್ತಾ ಇರಲಿಲ್ಲ. ಇದೆಲ್ಲವೂ ಕೂಡ ಸಾಕ್ಷಾತ್ಕಾರ ಆಗಿದೆ. ತಂದೆ ಭಿನ್ನ ಭಿನ್ನ ರೂಪದಿಂದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ, ಇದು ನಿಗದಿಯಾಗಿದೆ. ಆ ಕಾರಣ ಆತ್ಮ ಬರುತ್ತೆ. ಈ ನಾಟಕದ ರಹಸ್ಯವನ್ನು ತಿಳ್ಕೊಳ್ಬೇಕು, ಯಾಕೆಂದರೆ ಹೊಸ ಮಾತುಗಳು. ಆದ್ದರಿಂದ ಪ್ರತಿ ದಿನ ಕ್ಲಾಸ್ಗೆ ಬರಬೇಕು. ನಿಮಗೆ ಗೊತ್ತಿದೆ, ಬಹಳ ಒಳ್ಳೊಳ್ಳೆಯ ವ್ಯಕ್ತಿಗಳು ಫ್ರೆಶ್ ಆಗಲಿಕ್ಕೋಸ್ಕರ ಎರಡು ಬಾರಿ ಸ್ನಾನ ಮಾಡ್ತಾರೆ. ಹಾಗೆಯೇ ತಾವು ಕೂಡ ಎರಡು ಬಾರಿ ಜ್ಞಾನದ ಸ್ನಾನ ಮಾಡೋದ್ರಿಂದ ಫ್ರೆಶ್ ಆಗ್ತೀರಾ. ಇದರಿಂದ ಬಹಳ ಲಾಭ ಇದೆ, ಇಲ್ಲಾಂದರೆ ಸಹಜವಾಗಿ ತಮ್ಮ ರಾಜ್ಯ ಭಾಗ್ಯವನ್ನು ಕಳ್ಕೊಳ್ತೀರಾ. ತಂದೆ ರಿಜಿಸ್ಟರಿಂದಲೂ ಕೂಡ ಪರಿಶೀಲನೆ ಮಾಡ್ತಾರೆ. ಪೂರ್ಣ ಅದೃಷ್ಟವಂತರೇ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೀಲಿಕ್ಕೆ ಹೋಗ್ತಾರೆ, ಸ್ವರ್ಗದ ಮಾಲೀಕರಾಗ್ತಾರೆ. ಕೊರಳನ್ನು ಕತ್ತರಿಸ್ಕೊಂಡು ಕೂಡ ಹೋಗ್ತಾರೆ. ಒಂದು ವೇಳೆ ಇಷ್ಟು ನಿಶ್ಚಯ ಇಲ್ಲದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೊರಳನ್ನು ಕತ್ತರಿಸೋದು ಅಂದರೆ ಅಷ್ಟು ಬಾಗಬೇಕಾಗತ್ತೆ. ಎರಡು ಬಾರಿ ಬಲಿಹಾರಿ ಆಗಬೇಕಾಗತ್ತೆ. ಎರಡು ಬಾರಿ ಸ್ನಾನ ಮಾಡೋದ್ರಿಂದ ನೀವು ಬಹಳ ಹರ್ಷಿತವಾಗಿ ಇರ್ತೀರಾ. ನಾನು ಮಾರ್ಗದರ್ಶಕನಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೇನೆ. ನಾನು ಎಷ್ಟೊಂದು ಸುತ್ತಾಡ್ತೇನೆ. ಮನುಷ್ಯರು ವಿಮಾನದಲ್ಲಿ ಮೇಲೆ ಹೋಗ್ತಾರೆ, ಅವರದ್ದು ಬಹಳ ಮಹಿಮೆ ಆಗತ್ತೆ. ವಾಸ್ತವದಲ್ಲಿ ಮಹಿಮೆ ಎಲ್ಲನೂ ಕೂಡ ನಿಮಗೆ ಇರಬೇಕು, ಯಾಕೆಂದರೆ ನೀವು ವೈಕುಂಠಕ್ಕೆ ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ.
ಇದು ಬಹಳ ವಿಚಿತ್ರವಾದಂಥ ಕೆಲಸ. ತಂದೆ ತಿಳಿಸ್ತಾರೆ, ನಾನು ಎಲ್ಲರಿಗಿಂತ ದೂರದ ನಿವಾಸಿ, ಪರದೇಶದಿಂದ ಬಂದಿದ್ದೇನೆ. ಇದರಲ್ಲಿ ಸರ್ವವ್ಯಾಪಿಯ ಮಾತೇ ಬರೋದಿಲ್ಲ. ತಾವಂತೂ ಸಂದೇಶವನ್ನು ಕೊಡುವಂಥವರಾಗಿದ್ದೀರ ತಾನೆ. ನಾನು ಸಂದೇಶವನ್ನು ಕೊಡಲಿಕ್ಕೆ ಕಳಿಸ್ತೇನೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ನಾಟಕದ ಅನುಸಾರ ಪ್ರತಿಯೊಬ್ಬರೂ ತಮ್ಮ ನಾಟಕವನ್ನು ಅಭಿನಯಿಸಲಿಕ್ಕೆ ಬರಲೇಬೇಕಾಗತ್ತೆ. ಮತ್ತು ನಾನು ಕೂಡ ಬರ್ತೇನೆ, ಬಂದು ಓದಿಸ್ತೇನೆ. ಇದಂತೂ ಗೀತಾ ಪಾಠಶಾಲೆಯಾಗಿದೆ. ಆ ಸತ್ಸಂಗಗಳಲ್ಲಂತೂ ನೀವು ಜನ್ಮ ಜನ್ಮಾಂತರದಿಂದ ಹೋಗ್ತಲೇ ಬಂದಿದ್ದೀರ. ಒಂದು ಕಿವಿಯಿಂದ ಕೇಳಿದ್ರಿ, ಮತ್ತೊಂದು ಕಿವಿಯಿಂದ ಬಿಟ್ಬಿಟ್ರಿ. ಗುರಿ ಧ್ಯೇಯ ಏನೂ ಕೂಡ ಇಲ್ಲ. ಈಗಂತೂ ಒಳಗೆ ಖುಷಿಯ ನಾದಗಳು ಮೊಳಗಿರತ್ತೆ, ಮೊಳಗಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಖುಷಿ ಇರುತ್ತೆ. ಮಗುವಿನ ಸಂಬಂಧ ಆಗಿರೋ ಖುಷಿ ಇರುತ್ತೆ, ಶಿಕ್ಷಕರಿಗೂ ಖುಷಿ ಇರುತ್ತೆ. ಹಾಗೆಯೇ ಇವರು ಕೂಡ ತಂದೆ ತಾಯಿ ಶಿಕ್ಷಕ ಆಗಿದ್ದಾರೆ, ಆದ್ದರಿಂದ ಖುಷಿಯಾಗತ್ತೆ. ಆದರೆ ಓದೋದು ಮಕ್ಕಳ ಕರ್ತವ್ಯ ಆಗಿದೆ. ಈಗ ತಂದೆ ಮಕ್ಕಳ ಸಮ್ಮುಖದಲ್ಲಿ ಬಂದಿರೋದ್ರಿಂದ ತಂದೆಯೊಂದಿಗೆ ಕೇಳ್ಬೋದು. ನೀವು ಅರ್ಧ ಕಲ್ಪ ಅಲ್ದಾಡಿದ್ದೀರ, ಈಗ ಅಲೆದಾಟವನ್ನು ನಿಲ್ಲಿಸ್ಬೇಕು. ಆದರೆ ಯಾವಾಗ ಪೂರ್ಣ ನಿಶ್ಚಯ ಆಗತ್ತೆ ಆಗಲೇ ಅಲೆದಾಟ ನಿಲ್ಲುತ್ತೆ. ಕಲಿಯುಗದಲ್ಲಿ ಇನ್ನೂ ಎಷ್ಟೊಂದು ವರ್ಷ ಇದೆ ಅಂತ ಮನುಷ್ಯರು ಹೇಳ್ತಾರೆ. ನೀವು ಯಾವಾಗ ಅವರಿಗೆ ತಿಳಿಸ್ತೀರಾ ಆಗ ಇದು ಕಲ್ಪನೆ, ಚಮತ್ಕಾರ ಅಂತ ಹೇಳಿಬಿಡ್ತಾರೆ. ಅಬಲೆಯರು ಇಲ್ಲಿಯೇ ಕುಳಿತುಕೊಂಡ್ಬಿಡ್ತಾರೆ. ತಂದೆ ತನ್ನ ಕಡೆ ಎಳಿತಾರೆ, ಮಾಯಾವಿ ಪುರುಷರು ಅವರ ಕಡೆ ಎಳಿತಾರೆ. ಮಧ್ಯದಲ್ಲಿ ಅಲ್ದಾಡ್ತಾ ಇರ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಎಲ್ಲಿವರೆಗೆ ಎರಡು ಬಾರಿ ಜ್ಞಾನಸ್ನಾನ ಮಾಡೋದಿಲ್ಲ ಅಲ್ಲಿವರೆಗೆ ಏನೂ ಕೂಡ ಲಾಭ ಆಗೋದಿಲ್ಲ. ಕೆಲವೊಮ್ಮೆ ಮುರುಳಿಯಲ್ಲಿ ಇಂಥ ವಿಷಯಗಳು ಬರುತ್ತೆ, ಇದರಿಂದ ನಿಮಗೆ ಇಂತಹ ಬಾಣ ನಾಟತೆ. ಅದರಿಂದ ನಿಮ್ಮ ಸಂಶಯ ಎಲ್ಲನೂ ಕೂಡ ಹೊರಟೋಗುತ್ತೆ. ಮತ್ಯಾವುದೇ ಸತ್ಸಂಗಗಳಿಗೆ ಹೋಗಲಿಕ್ಕೆ ಎಂದಿಗೂ ಯಾರಿಗೂ ನಿಷೇಧ ಇರೋದಿಲ್ಲ. ಆದರೆ ಇಲ್ಲಿಗೆ ಬರಲಿಕ್ಕೆ ನಿಷೇಧಿಸ್ತಾರೆ, ಯಾಕೆಂದರೆ ಇಲ್ಲಿ ಪವಿತ್ರರಾಗೋದು ಮುಖ್ಯವಾದಂತಹ ಮಾತಾಗಿದೆ. ಪತ್ನಿ ಪತಿ ಇಬ್ಬರೂ ಪವಿತ್ರರಾಗಬೇಕು. ಇಲ್ಲಂತೂ ಪತ್ನಿ ಪತಿಯ ಹಿಂದೆ ಪತಿಯ ಲೋಕದಲ್ಲಿ ಹೋಗಬೇಕು ಅಂತ ಸತಿ ಆಗ್ತಾರೆ. ಜಗತ್ತಿನಲ್ಲಿ ಸತಿ ಪದ್ಧತಿಯನ್ನು ಅನುಕರಣೆ ಮಾಡ್ತಾರೆ. ಪತಿ ನರಕದಲ್ಲಿ ಇದ್ದರೆ ಪತ್ನಿನೂ ನರಕದಲ್ಲಿ ಬಂದ್ಬಿಡ್ತಾರೆ. ಈಗ ಇಬ್ಬರೂ ಕೂಡ ಸ್ವರ್ಗದಲ್ಲಿ ಹೋಗ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. ಅಬಲೆಯರ ಮೇಲೆ ನೋಡಿ ಎಷ್ಟೊಂದು ಅತ್ಯಾಚಾರಗಳು ಆಗತ್ತೆ, ಇದರಿಂದ ಬಹಳಷ್ಟು ತೊಂದರೆ ಆಗತ್ತೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಮದುವೆ ಆಗೋದ್ರಿಂದ ಮೋಹದ ಜಾಲ ಹೆಚ್ಚಾಗ್ತಾ ಹೋಗುತ್ತೆ. ಪತಿಯ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ, ತಂದೆಯ ಮನೆ ಅತ್ತೆಯ ಮನೆಯ ಮೇಲೆ ಮೋಹ. ಇಂದು ಮಗುವಿನ ಜನ್ಮ ಆಯಿತು ಅಂದರೆ ಪಾರ್ಟಿ ಮಾಡ್ತಾರೆ, ನಾಳೆ ಮಗು ಸತ್ತೋಯ್ತು ಅಂದರೆ ಬಹಳಷ್ಟು ದುಃಖ ಪಡ್ತಾರೆ. ಆದರೆ ಸತ್ಯುಗದಲ್ಲಂತೂ ನೀವು ಬಹಳಷ್ಟು ಖುಷಿಯಲ್ಲಿ ಇರ್ತೀರ. ತಂದೆ ತಿಳಿಸ್ತಾರೆ, ಮಕ್ಕಳೇ ಮನೆ ಮನೆಗಳನ್ನು ಸ್ವರ್ಗವನ್ನಾಗಿ ಮಾಡಿ, ಚಿತ್ರಗಳನ್ನು ಹಾಕಿ, ಯಾರೇ ಬರಲಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಸ್ವರ್ಗದ ಮಾಲೀಕರು ಆಗ್ತೀರಾ? ಹಾಗಾದರೆ ಬನ್ನಿ, ತಿಳಿಸ್ತೇವೆ. ತಂದೆ ಬಹಳ ಒಳ್ಳೊಳ್ಳೆಯ ಸ್ಲೋಗನ್ಗಳನ್ನು ತಿಳಿಸ್ತಾರೆ. ಎರಡು ಬಾರಿ ಸ್ನಾನ ಮಾಡೋದ್ರಿಂದ ನೀವು ಹೂಗಳಾಗ್ತೀರಾ, ಅಪಾರ ಖುಷಿ ಇರುತ್ತೆ. ಹೇಗೆ ಈಶ್ವರನ ಮಹಿಮೆ ಅಪರಮ ಪಾರ ಅಂತ ಹೇಳಲಾಗತ್ತೆ, ಅದೇ ರೀತಿ ನಿಮ್ಮ ಖುಷಿಯ ಮಹಿಮೆನೂ ಕೂಡ ಅಪರಮ ಅಪಾರವಾಗಿದೆ. ಗೀತೆಯ ಮಹಿಮೆನೂ ಕೂಡ ಅಪರಮ ಪಾರ ಆಗಿದೆ. ಗೀತೆಯಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ ಅಂತ ತಾವು ಹೇಳ್ತೀರಾ. ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ, ಈಗ ನವಯುಗ ಬರೋದಿದೆ. ಈ ರೀತಿ ಪರಮಾತ್ಮನ ವಿನಃ ಬೇರೆ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಜ್ಯೋತಿ, ನಿಮ್ಮ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಬಂದಿದ್ದೇನೆ. ಈ ದಾದರವರು ಕೂಡ ಇನ್ನೂ ಪುರುಷಾರ್ಥಿಯಾಗಿದ್ದಾರೆ, ಅಂದರೆ ಬ್ರಹ್ಮ ಬಾಬರವರು. ಆದರೆ ಈ ಸಮಯದಲ್ಲಿ ಪುರುಷಾರ್ಥವನ್ನು ಮುಗಿಸಿ ಅವ್ಯಕ್ತ ಆಗಿದ್ದಾರೆ. ತಂದೆ ನಿಮಗೆ ಹೊಸ ಕಥೆಗಳನ್ನು ತಿಳಿಸ್ತಾರೆ. ಇದು ಭಾಳ ಒಳ್ಳೆಯ ಗೀತೆ, ಈ ಮಾರ್ಗವೇ ಹೊಸದು. ಮನುಷ್ಯರು ಹೇಳ್ತಾರೆ ಶಾಸ್ತ್ರಗಳಿಂದಲೇ ಭಗವಂತನ ಮಾರ್ಗವನ್ನು ಪಡಿಬೋದು ಅಂತ. ನಂತರ ಎಲ್ಲರೂ ಈಶ್ವರನೇ ಈಶ್ವರ ಅಂತ ಹೇಳಿ ಅವರದ್ದೇ ಎಲ್ಲ ಮಹಿಮೆ ಆಗಿದೆ ಅಂತ ಹೇಳ್ತಾರೆ. ನಾವಂತೂ ಖುಷಿಯನ್ನು ಆಚರಿಸಲಿಕ್ಕೆ ಈ ಪ್ರಪಂಚದಲ್ಲಿ ಬಂದಿದ್ದೇವೆ. ಏನು ಬೇಕಾದರೂ ತಿನ್ನಿ, ಕುಡಿರಿ, ಮಜಾ ಮಾಡಿ, ಆತ್ಮಕ್ಕೆ ಏನೂ ಆಗೋದಿಲ್ಲ.
ತಮ್ಮ ಕೊಳಕು ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೋಸ್ಕರ ಆತ್ಮ ನಿರ್ಲೇಪ ಅಂತ ಹೇಳಿಬಿಡ್ತಾರೆ. ಇಂತಹ ಸಂಘದಲ್ಲಿ ಹೋಗಿ ಸಿಲುಕಬಾರ್ದು. ನೀವು ಹಂಸಗಳಾಗಿದ್ದೀರಾ, ಆದ್ದರಿಂದ ಸಂಪೂರ್ಣ ಪವಿತ್ರರಾಗಬೇಕು. ವಿಕಾರದಲ್ಲಿ ಹೋಗೋದಂತೂ ವಿಕಾರಿ ದೃಷ್ಟಿಯಾಗಿದೆ. ಒಂದು ವೇಳೆ ನನ್ನ ಮಾತನ್ನು ಈಗ ಪಾಲಿಸೋದಿಲ್ಲ, ಈಗಲೇ ಶುದ್ಧ ಆಗೋದಿಲ್ಲ, ಸಹಯೋಗಿಗಳಾಗೋದಿಲ್ಲ ಅಂದರೆ ಧರ್ಮರಾಜನ ಮುಖೇನ ಬಹಳ ಶಿಕ್ಷೆಗಳನ್ನು ತಿನ್ನಬೇಕಾಗತ್ತೆ. ನೆನ್ಪಿಡಿ, ಭಗವಂತ ಹೊಸ ಸಂಸಾರವನ್ನು ತೋರಿಸಿದರೆ ನೀವು ಹೊಸ ಸಂಸಾರಕ್ಕೆ ಮಾಲೀಕ ಆಗಲಿಕ್ಕೋಸ್ಕರ ಬಂದಿದ್ದೀರಾ. ಆದ್ದರಿಂದ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಬೇಕು, ನಾವು ಮಲತಾಯಿ ಮಕ್ಕಳು ಅಥವಾ ಸ್ವಂತ ತಾಯಿಯ ಮಕ್ಕಳಾಗಿದ್ದೇವೋ. ಶಿವಬಾಬಾ ತಾತ ಆಗಿದ್ದಾರೆ, ಈ ಬ್ರಹ್ಮ ಬಾಬರವರಂತೂ ತಂದೆ ಆಗಿದ್ದಾರೆ. ನಾವೆಲ್ಲರೂ ಕೂಡ ಮೊಮ್ಮಕ್ಕಳಾಗಿದ್ದೇವೆ. ಇದು ಈಶ್ವರೀಯ ಕುಟುಂಬ. ತಾತನ ನೆನಪು ಇಲ್ಲ ಅಂದರೆ ಆಸ್ತಿ ಹೇಗೆ ಸಿಗಲಿಕ್ಕೆ ಸಾಧ್ಯ ಆಗತ್ತೆ? ಆದ್ದರಿಂದ ತಾತನನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ತಂದೆಯ ವಿನಃ ತಾತ ಹೇಗಿರ್ತಾರೆ? ಶಿವಬಾಬರವರು ತಾತ ಆಗಿದ್ದಾರೆ, ನಾವು ಅವರ ಮೊಮ್ಮಕ್ಕಳಾಗಿದ್ದೇವೆ. ಮಧ್ಯದಲ್ಲಿ ತಂದೆ ಅವಶ್ಯವಾಗಿ ಬೇಕು. ತಾತನ ಆಸ್ತಿಯ ಮೇಲೆ ಮೊಮ್ಮಕ್ಕಳಿಗೆ ಅಧಿಕಾರ ಇದೆ. ಆದ್ದರಿಂದ ಹೇಳ್ತಾರೆ ನೀವು ತಾತನಿಂದ ಆಸ್ತಿಯನ್ನು ತೆಗೆದುಕೊಳ್ಬೇಕು ಅಂತ. ಇದಂತೂ ಖುಷಿಯ ಮಾತಾಗಿದೆ. ನಾವು ಶಿವ ಭಗವಂತನ ಗೀತೆಯಿಂದ ಭಾರತದ ಅದೃಷ್ಟವನ್ನು ವಜ್ರ ಸಮಾನವನ್ನಾಗಿ ಮಾಡ್ತಿದ್ದೇವೆ. ಒಂದು ಗೀತೆಯೇ ವಜ್ರ ಸಮಾನವಾಗಿ ಮಾಡುತ್ತೆ, ಉಳಿದೆಲ್ಲವೂ ಕೂಡ ಕವಡೆಯ ಸಮಾನ. ಭಾರತದ ಅದೃಷ್ಟಕ್ಕೆ ಅಡ್ಡಗೆರೆ ಎಳೆಯಲ್ಪಟ್ಟಿದೆ. ಈಗ ಪುನಃ ತಂದೆ ಭಾರತದ ಅದೃಷ್ಟವನ್ನು ಬೆಳಗಿಸ್ತಾರೆ. ಮನುಷ್ಯರು ಗೀತೆಯ ಚಿಕ್ಕ ಲಾಕೆಟನ್ನು ಮಾಡಿ ಹಾಕ್ಕೊಳ್ತಾರೆ, ಆದರೆ ಅದರ ಮಹತ್ವವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಇಲ್ಲಿನ ನಿಯಮಗಳು ಕೂಡ ಬಹಳ ಕಠಿಣ ಆಗಿವೆ. ಅವಶ್ಯವಾಗಿ ಪವಿತ್ರ ಬ್ರಾಹ್ಮಣರಾಗಬೇಕು. ಮೋಸದಿಂದ ಮಮ್ಮ ಬಾಬಾ ಅಂತ ಹೇಳಬಾರ್ದು. ಯಾವಾಗ ಸತ್ಯವಂತರಾಗ್ತೀರಾ ಆಗಲೇ ನಶೆ ಇರುತ್ತೆ. ಅರ್ಧಂಬರ್ಧ ಬ್ರಾಹ್ಮಣರಿಗೆ ನಶೆ ಇರೋದಿಲ್ಲ. ಭಗವಂತನೂ ಕೂಡ ಭಾರತವನ್ನು ಬಹಳ ಪ್ರೀತಿ ಮಾಡ್ತಾರೆ. ನಾನು ಭಾರತವನ್ನು ಪುನಃ ವಜ್ರ ಸಮಾನವನ್ನಾಗಿ ಮಾಡ್ತೇನೆ ಅಂದಮೇಲೆ ಭಾರತಕ್ಕೆ ಪ್ರಿಯರಾದರು ಅಲ್ವಾ? ಭಾರತವನ್ನು ಪುನಃ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಪ್ರಿಯತಮೇ ಪ್ರಿಯತಮನ ಹಿಂದೆ ದಿವಾನ್ ಆಗಿಬಿಡ್ತಾರೆ, ಅಂದರೆ ಬಹಳ ಹಚ್ಕೊಳ್ತಾರೆ. ಅಂದಮೇಲೆ ಬಲಿಹಾರಿ ಆಗ್ತಾರೆ. ಅಂದಮೇಲೆ ಭಗವಂತನೂ ಕೂಡ ಭಾರತವಾಸಿಗಳ ಹಿಂದೆ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಭಾರತವಾಸಿಗಳನ್ನು ಎಷ್ಟು ದೂರದಿಂದ ಓಡಿ ಬರ್ತಾರೆ, ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳೆ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಬೇಹದ್ದಿನ ತಂದೆಯಿಂದ ಅಪಾರವಾದ ಜ್ಞಾನದ ಧನವನ್ನು ಪಡ್ಕೊಳ್ಳಿಕ್ಕೆ ದಿನಕ್ಕೆ ಎರಡು ಬಾರಿ ಜ್ಞಾನ ಸ್ನಾನ ಮಾಡಿ. ವಿದ್ಯೆಯಲ್ಲಿ ಅವಶ್ಯವಾಗಿ ರೆಗ್ಯುಲರ್ ಆಗಬೇಕು. ಫುಲ್ ಕ್ಯಾಸ್ಟ್ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ತಂದೆಗೆ ಸಹಯೋಗಿಗಳಾಗಬೇಕು. ಕೊಳಕು ಇಚ್ಛೆಗಳನ್ನು ಇಟ್ಕೊಳ್ಳುವಂತಹವರ ಜೊತೆಯಲ್ಲಿ ಸಿಲುಕಬಾರ್ದು. ವರದಾನ: ತನು ಮನ ಮತ್ತು ಹೃದಯದ ಸ್ವಚ್ಛತೆಯ ಮುಖೇನ ಸಾಹೇಬನನ್ನು ರಾಜಿ ಮಾಡುವಂತಹ ಸತ್ಯ ಪವಿತ್ರ ಹಂಸಭವ. ವಿಶ್ಲೇಷಣೆ: ಸ್ವಚ್ಛತೆ ಅಂದರೆ ಮನಸ್ಸು ವಚನ ಕರ್ಮ ಸಂಬಂಧ ಎಲ್ಲದರಲ್ಲಿಯೂ ಪವಿತ್ರತೆ. ಪವಿತ್ರತೆಯ ಗುರುತಾಗಿ ಶ್ವೇತವರ್ಣವನ್ನು ತೋರಿಸಲಾಗತ್ತೆ. ನೀವು ಹೋಲಿ ಹಂಸಗಳು ಕೂಡ ಬಿಳಿಯ ವಸ್ತ್ರಧಾರಿಗಳಾಗಿದ್ದೀರಾ. ಪರಿಶುದ್ಧ ಹೃದಯ ಅರ್ಥಾತ್ ಸ್ವಚ್ಛತಾ ಸ್ವರೂಪರು ಆಗಿದ್ದೀರಾ. ತನು ಮನ ಮತ್ತು ಹೃದಯದಿಂದ ಸದಾ ನಿಷ್ಕಲ್ಮಶ ಅರ್ಥಾತ್ ಪರಿಶುದ್ಧ. ಪರಿಶುದ್ಧ ಮನಸ್ಸು ಅಥವಾ ಪರಿಶುದ್ಧ ಹೃದಯದ ಮೇಲೆ ಸಾಹೇಬನೂ ಕೂಡ ರಾಜಿ ಆಗ್ತಾರೆ. ಅವರ ಎಲ್ಲ ಇಚ್ಛೆಗಳು ಅರ್ಥಾತ್ ಕಾಮನೆಗಳು ಪೂರ್ಣ ಆಗತ್ತೆ. ಹಂಸದ ವಿಶೇಷತೆ ಸ್ವಚ್ಛತೆ. ಆದ್ದರಿಂದ ಬ್ರಾಹ್ಮಣ ಆತ್ಮಗಳಿಗೆ ಹೋಲಿ ಹಂಸ ಅಂತ, ಪವಿತ್ರ ಹಂಸ ಅಂತ ಹೇಳಲಾಗತ್ತೆ. ಸ್ಲೋಗನ್: ಯಾರು ಈ ಸಮಯದಲ್ಲಿ ಎಲ್ಲವನ್ನ ಸಹನೆ ಮಾಡಿಕೊಳ್ತಾರೆ ಅವರೇ ಚಕ್ರವರ್ತಿಗಳು ಆಗ್ತಾರೆ. ಓಂ ಶಾಂತಿ.